ಪ್ರಿಯರೇ ಕತ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುತ್ತೇನೆ ದೇವರಾದ ಕತ್ತನು ನಿಮ್ಮ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ ಬನ್ನಿರಿ ಪ್ರಿಯರು ಒಳ್ಳೆಯ ದೇವರು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೇನೆ ದೇವರಾದ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ ಅನೇಕರು ಫೋನ್ಗಳ ಮೂಲಕವಾಗಿ ಅವರ ನೀವು ಹೊಂದಿಕೊಂಡಂತಹ ಅದ್ಭುತಗಳನ್ನು ನನಗೆ ತಿಳಿಯಪಡಿಸುತ್ತಾ ಇದ್ದೀರಾ ನಮ್ಮ ಯೇಸು ಕ್ರಿಸ್ತನು ಎಷ್ಟು ಒಳ್ಳೆಯವನು ಅನೇಕರಿಗೆ ಅದ್ಭುತ ಮಾಡ್ತಾ ಇದ್ದಾರೆ ಪ್ರಿಯರೇ ಹಾಲೆ ಲೂಯ್ಯ ಹಾಲೆ ಆಲ್ವಿನ್ ಎಂಬುದಾಗಿ ಹೇಳುವಂತಹ ಮಗನು ಮೈಸೂರಿಂದ ಕಳೆದ ಬಾರಿ ಅವರಿಗೆ ದೇಹದಲ್ಲಿ ಅನೇಕ ಅನಾರೋಗ್ಯ ಇತ್ತು ದೇವರದನ್ನು ಬಿಡಿಸಿದರು ಅಷ್ಟೇ ಒಂದು ಒಳ್ಳೆಯ ಕೆಲಸಕ್ಕಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಕೋರಿಕೆ ಕೊಟ್ಟರು ದೇವರಾದ ಕರ್ತನು ಅವರಿಗೆ ತೋರ್ಪಡಿಸಿದರು ಇನ್ನು ಮೇಲೆ ನೀವು ಹೋಗುವಂಥ ಒಂದು ಕೆಲಸ ಈಗಿರುವಂಥ ಸ್ಯಾಲ್ರಿಗಿಂತ ಜಾಸ್ತಿ ಕ್ಯಾ ಸ್ಯಾಲ್ರಿಯಲ್ಲಿ ಇರುತ್ತೆ ಪಾ ಬ್ರದರ್ ಅಂತ ಹೇಳಿ ಪ್ರಾರ್ಥನೆ ಮಾಡಿದೆವು ದೇವರಾದ ಕರ್ತನೂ ಪ್ರವಾದನೆ ನುಡಿದ ಹಾಗೆ ಒಂದೇ ತಿಂಗಳ ಕೆಲಸ ಸಿಕ್ತು ಅಪಾಯಿಂಟ್ ಆಯಿತು ಅವರು ಅಪಾಯಿಂಟ್ ಆದ ದಿವಸದಲ್ಲಿ ಆ ಅವರು ಪ್ರಾರ್ಥನೆ ಮಾಡಿಸಿಕೊಂಡು ಹೋದರು ಇದಕ್ಕಿದ್ದಂತಹ ಸ್ಯಾಲ್ರಿಗೆ ಐದು ಸಾವಿರ ರೂಪಾಯಿ ಹೆಚ್ಚಿಗೆ ಅವರಿಗೆ ಒಂದು ಒಳ್ಳೆಯ ಸ್ಯಾಲ್ರಿಯಲ್ಲಿ ಕೆಲಸ ಸಿಕ್ಕಿದೆ ಇನ್ನೂ ಅನೇಕ ಸಾಕ್ಷ್ಯಗಳಿದೆ ಪ್ರಿಯರೇ ದೇವರಾದ ಕರ್ತುನು ಅದ್ಭುತ ಮಾಡುವಂತಹ ದೇವರು ಅದ್ಭುತವಾಗಿ ದಾರಿ ನಡೆಸುವಂತಹ ದೇವರು ನಮಗೆ ಪ್ರಾರ್ಥನೆ ವಿಜ್ಞಾಪನೆಗಳು ಇರುವುದಾದರೆ ನಮಗೆ ತಿಳಿಪಡಿಸಲಿ ಪ್ರಾರ್ಥನೆ ಮಾಡುತ್ತೇವೆ ಬನ್ನಿರಿ ಪ್ರಿಯರೇ ನಮ್ಮನ್ನು ದಾರಿ ನಡೆಸುವಂತಹ ದೇವರು ಭಾಗ ಮೂರು ಈಗ ಏಳು ಅಂಶಗಳನ್ನು ನಾವು ನೋಡ್ತಾ ಇದ್ದೇವೆ ಪ್ರಥಮ ಅಂಶವಾಗಿ ದೇವರಾದ ಕರ್ತು ನಮಗೆ ವೃದ್ಧಿ ಮಾರ್ಗವನ್ನು ಹೇಳಿಕೊಟ್ಟು ನಮ್ಮನ್ನು ದಾರಿ ನಡೆಸುತ್ತಾನೆ ಮಾತ್ರವೇ ಅಲ್ಲ ಕೆಡುಕರಿಂದ ಎರಡನೇದಾಗಿ ಕೆಡುಕರಿಂದ ತಪ್ಪಿಸಿ ದಾರಿ ನಡೆಸುತ್ತಾನೆ ಮೂರನೆಯದಾಗಿ ಸೈತಾನನ ಕ್ರಿಯೆಗಳಿಂದ ಬಿಡಿಸಿ ಕಾದು ದಾರಿ ನಡೆಸುತ್ತಾನೆ ಜೊತೆಗಿರುತ್ತಾನೆ ನಾಲ್ಕನೆಯದಾಗಿ ನಾವು ನದಿಗಳನ್ನು ಹಾದು ಹೋಗುವಾಗ ಬೆಂಕಿಯಲ್ಲಿ ಹಾದು ಹೋಗುವಾಗ ನಮ್ಮನ್ನು ಕೈ ಬಿಟ್ಟು ದೂರದಲ್ಲಿರುವಂತಹ ದೇವರಲ್ಲ ಆತನೇ ನಮ್ಮ ಸಂಗಡ ಇದ್ದು ದಾರಿ ನಡೆಸುವಂತಹ ದೇವರು ನಮ್ಮ ದೇವರು ಆ ವಚನವನ್ನು ಓದಿಕೊಳ್ಳೋಣ ಏಷ್ಯಾ ಪ್ರವಾದಿಗಂಥ ನಲವತ್ತ ಮೂರನೆಯ ಅಧ್ಯಾಯ ಎರಡನೆಯ ವಚನ ನೀನು ನನ್ನವನೇ ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಣುಗಿಸವು ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ ಜ್ವಾಲೆಯು ನಿನ್ನನ್ನು ದಹಿಸದು ಯಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ ಹಲಲುಯ್ಯ 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 ಇಲ್ಲಿ ನೋಡ್ರಿ ಪ್ರೇರಿ ಎಷ್ಟು ಚೆನ್ನಾಗಿ ಹೇಳುತ್ತೇನೆ ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು ಜಲರಾಶಿ ಅಯ್ಯೋ ಕೆಲವರು ಹೇಳ್ತಾರೆ ಕಷ್ಟಗಳು ನನ್ನಿಂದ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಫಸ್ಟ್ ಕುತ್ತಿಗೆವರೆಗೂ ಬಂದ್ಬಿಟ್ಟಿದೆ ಕುತ್ತಿಗೆ ನೀರು ಮುಳುಗುವಷ್ಟು ಬಂದ್ಬಿಟ್ಟಿದೆ ಹಾಲ ಯಾ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ದೇವರ ದಾರಿಯಲ್ಲಿ ನೀವು ನಿಜವಾಗಲೂ ನಡೆಯುತ್ತಾ ಇದ್ದರೆ ದೇವರ ಒಂದು ಪರಿಶುದ್ಧ ಜೀವಿತದಲ್ಲಿ ಸನ್ಮಾರ್ಗದಲ್ಲಿ ದೇವರ ಆತ್ಮೀಯವಾದ ಜೀವಿತದಲ್ಲಿ ನೀವು ನಡೆಯುತ್ತಾ ಇರುವುದೇ ಆದರೆ ದೇವರಾದ ಕರ್ತು ನಿಮ್ಮ ಸಂಗಡ ಇದ್ದಾನೆ ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರ್ತೀನಿ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಜಲರಾಶಿಯನ್ನು ಹಾದು ಹೋಗುವಾಗ ಜಲರಾಶಿ ಯಾರು ಪ್ರಿಯರ ಹಾದು ಹೋಗಿದ್ದು ದೇವರಾದ ಕರ್ತನ ಇಸ್ರಾಲ್ ಜನರನ್ನು ಐಗುಪ್ತ ದೇಶದಿಂದ ಹೊರಗಡೆ ಕರೆದು ತಂದಾಗ ಅವರ ಮುಂದೆ ಕೆಂಪು ಸಮುದ್ರವಿತ್ತು ಮೋಶೆ ಪ್ರಾರ್ಥಿಸ್ತಾನೆ ದೇವರೇ ಏನಪ್ಪ ಮಾಡೋದು ಮೋಶೆ ಪ್ರಾರ್ಥನೆ ಮಾಡುವುದೇನು ನಿನ್ನ ಕೋಲನ ಚಾಚು ಅಂತ ಹೇಳುವಾಗ ಆ ಸಮುದ್ರವು ಇಬ್ಬಾಗವಾಯಿತು ಇಬ್ಬಾಗವಾದಾಗ ಈ ಕಡೆ ಬಲಗಡೆಯಲ್ಲಿ ಜಲರಾಶಿ ಎಡಗಡೆಯಲ್ಲಿ ಜಲರಾಶಿ ಅದರ ಮಧ್ಯದಲ್ಲಿ ಇಸ್ರಾಲ್ ಜನರನ್ನು ಆಳು ಹೋಗ್ತಾ ಇದ್ದಾರೆ ಇಸ್ರಾ ಹಾದು ಹೋಗುವಂಥ ಸಮಯದಲ್ಲಿ ಅವರು ಅಂದುಕೊಂಡಿದ್ದಾರೆ ನಾವೇ ಹೋಗ್ತಾ ಇದ್ದೀವಿ ಅಂತೆ ಇಲ್ಲ ಪ್ರಿಯರೇ ದೇವರಾದ ಕರ್ತನೇ ಅವರ ಸಂಗಡ ನಡೆದು ಹೋಗ್ತಾ ಇದ್ದಾರೆ ನೀವು ಅಂದುಕೊಳ್ಳಬೇಡಿ ನನ್ನ ಕಷ್ಟದಲ್ಲಿ ನಾನು ಒಬ್ಬನೇ ಕಷ್ಟಪಡ್ತಾ ಇದ್ದೇನೆ ಅಯ್ಯೋ ಕಷ್ಟವು ನಾನು ಮುಳುಗಿಸ್ತಾ ಇದೆ ನಾನು ಎಷ್ಟು ಆರಾಧನೆ ಮಾಡ್ತೀನಿ ಯೇಸು ಯೇಸು ಸ್ವಾಮಿ ನಾನು ನಂಬಿದ್ದೇನೆ ನೋ 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 ನೀನು ಜಲರಾಶಿಗಳನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರ್ತೀನಿ ದೇವರ ಸಂಗಡ ಇರೋದ್ರಿಂದಲೇ ಜಲರಾಶಿಗಳು ಮುಳುಗೋಕೆ ಬಿಟ್ಟಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಪ್ರಿಯರಿ ದೇವರು ಜಲ್ ದೇವರ ಜಲರಾಶಿಗಳ ಮಧ್ಯದಲ್ಲಿ ನಿನ್ನ ಸಂಗಡ ಇರುವುದರಿಂದ ಆ ಜಲರಾಶಿಗಳು ನಿನ್ನ ಮುಳುಗಿಸೋಕೆ ಬಿಟ್ಟಿಲ್ಲ ಆ ಜಲರಾಶಿಗಳು ಹಾದು ಇಸ್ರಾಲ್ ಜನ ಹಾದು ಹೋದ ಮೇಲೆ ಆ ಒಂದು ಪರೋನ ಸೈನ್ಯ ಬರ್ತಾರೆ ಪರೋನ ಸೈನ್ಯ ಸಂಗಡ ದೇವರು ಇರಲಿಲ್ಲ ಅದರಿಂದ ಅವರು ಮುಳುಗೋದ್ರು ಇದೇ ಸಿಂಪಲ್ ಆದರೆ ಜಲರಾಶಿಗಳು ದಾಟಿ ಹೋಗುವಾಗ ನಾವೇನು ಏನಂತೀವಿ ಫಸ್ಟ್ ಎಷ್ಟು ಕಷ್ಟ ಫಸ್ಟ್ ಈ ಕಡೆ ನೀರು ನಿಂತಿದೆ ಈ ಕಡೆ ನೀರು ನಿಂತಿದೆ ಎಲ್ಲಿ ಮುಳುಗೋಗ್ತೀನೋ ಎಲ್ಲಿ ಮುಳುಗೋಗ್ತೀನೋ ಮುಳುಗೋಗಲ್ಲ ಏಸುವೆನ ನಾಮದಲ್ಲಿ ಹೇಳ್ತಾ ಇದ್ದೇನೆ ನೀವು ದೇವರ ದಾರಿಯಲ್ಲಿ ನಾನು ಕ್ರಿಸ್ತರ ದಾರಿಯಲ್ಲಿ ನಡೆಯುವುದಾದರೆ ಆತನು ನಿಮ್ಮ ಸಂಗಡ ಇರುವುದಾದರೆ ಜಲರಾಶಿಗಳು ನಿಮ್ಮನ್ನು ಮುಳುಗಿಸುವುದಿಲ್ಲ ಹಾಲೆಲ್ಲೋಯ ಹಾಲೆಲ್ಲೋಯ ಎರಡನೆಯದಾಗಿ ನೀನು ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು ಮುಳುಗಿಸವು ನದಿಗಳನ್ನು ಅಂತ ಹೇಳಿದೆ ನದಿಯನ್ನು ಅಂತ ಹೇಳಲಿಲ್ಲ ನದಿಗಳನ್ನು ಅಂದರೆ ನದಿಗಳ ಹಾಗೆ ಅನೇಕ ಕಷ್ಟ ನಷ್ಟಗಳು ಸಾಲದ ತೊಂದರೆಗಳಿರಬಹುದು ಅಂಧಕಾರದ ಕ್ರಿಯೆಗಳು ಇರಬಹುದು ಜೀವನದಲ್ಲಿ ಬರುವಂಥ ಎಲ್ಲ ಚಾಲೆಂಜಸ್ಗಳು ಎಲ್ಲ ಸವಾಲುಗಳು ಇರಬಹುದು ಅದು ನದಿಗಳು ಎಷ್ಟು ದೊಡ್ಡ ನದಿ ಇದೆ ಹೆಂಗಪ್ಪ ಹಾದು ಹೋಗೋದು ಹಾಲೆಲ್ಲೂ ಯಾ ಹಾಲೆಲ್ಲೂ ಯಾ ಹಾಲೆಲ್ಲೂ ಯಾ ಯವ್ರದಾ ನದಿಯನ್ನು ದಾಟುವಾಗ ಇಸ್ರಾ ಜನ ಅದೇ ಅಂದುಕೊಂಡ್ರೆ ಹೇಗೆ ದಾಟೋದು ಅಂತ ದೇವರಾದ ಕರ್ತನ ಹೇಳಿದರು ಇಂದು ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ ನಾಳೆ ನಿಮಗೆ ನಿಮ್ಮ ಮಧ್ಯದಲ್ಲಿ ಅದ್ಭುತವನ್ನು ಮಾಡ್ತೀರಿ ಅಂತ ಯಾಜಕರು ಮುಂದೆ ಹೋದರು ಯೋರ್ದಾನ್ ನದಿಯಲ್ಲಿ ತನ್ನ ಹೆಜ್ಜೆಯನ್ನು ಇಟ್ಟರು ಅದು ಆ ಕಡೆ ದಡಕೋ ಈ ಕಡೆ ದಡಕೋ ಹೋಯ್ತು ನದಿ ಬೇರ್ಪೆಟ್ತು ದಾರಿ ಬಿಟ್ಬಿಡ್ತು ಹಾಲ ಲೂಯ್ಯ ಹಾಲಲ್ಲೂಯ್ಯ ನಾನು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೆ ನಿಮಗೆ ಅರ್ಥ ಆಗ್ತಾ ಇಲ್ವಾ ಪ್ರಿಯರೇ ನಿಮ್ಮ ನದಿಗಳು ಏನು ನಿಮ್ಮ ಕಷ್ಟಗಳು ಏನು ಯೇಸುವಿನ ನಾಮದಲ್ಲಿ ಕಾಲು ಇಡುವಂತಹ ಸಮಯದಲ್ಲಿ ದೇವರಾದ ಕತ್ತು ನಿಮ್ಮ ಸಂಗಡ ಇರುವಂತಹ ಸಮಯದಲ್ಲಿ ಯಾಜಕರಲ್ಲಿ ಒತ್ತುಕೊಂಡು ಹೋದ್ರೆ ಏನನ್ನ ಒತ್ತುಕೊಂಡು ಹೋದ್ರೆ ಗೊತ್ತ ಹಾಲಲ್ಲೂಯ್ಯ ಮಂಜು ದೇವರ ಒಡಂಬಡಿಕೆ ಪೆಟ್ಟಿಗೆ ಮಂಜುಷದ ಪೆಟ್ಟಿಗೆ ಮಂಜುಷದ ಪೆಟ್ಟಿಗೆಯಲ್ಲಿ ಏನಿದೆ ದೇವರ ಮನ್ನ ಇದೆ ಹಾಲ ದಶಾಗ್ನೆಗಳು ಇದೆ ಅಲ್ಲೂಯ್ಯ ಆರುಣ್ಣ ಚಿಗುರಿದ ಕೋಲು ಇದೆ ಇದು ಮೂರು ಏ ಸುಕ್ಕಿಸ್ತಾನೆ ಆರುಣ್ಣ ಚಿಗುರಿನ ಕೋಲು ಏ ಸುಖಿಸ್ತನು ದಶಾಗ್ನೆಗಳು ದೇವರ ವಾಕ್ಯ ಏ ಸುಖ್ತನು ಓ ಆಕಾಶದ ಹಿಡಿದು ಬಂದ ಜೀವಳ ರೊಟ್ಟಿಯಾದಂಥ ಮನ್ನ ಏ ಸುಖಿಸ್ತನು ಏಸುವಿನ ನಾಮದಲ್ಲಿ ಆ ಕಾಲಿನಲ್ಲಿ ಮುಂದೆ ಇಡುವಾಗ ಏಸು ಕ್ರಿಸ್ತನ ಜೊತೆಗೆ ಇರುವಾಗ ಹಾಲೆಲ್ಲೂ ಹಾಲೆಲ್ಲೂ ನದಿಗಳು ಮುಳುಗಿಸುವುದಿಲ್ಲ ಅಲ್ಲಿ ಯಾರು ನಮ್ಮ ಜೊತೆಗಿರುವುದು ದೇವರಾದ ಕತ್ತು ನಮ್ಮ ನಮ್ಮ ಜೊತೆಗೆ ವಚನ ಏನು ಹೇಳ್ತೀನಿ ಎರಡನೇ ಕುರಿತ ಪುಸ್ತಕ ನಾಲ್ಕನೇ ಅಧ್ಯಾಯ ಎಂಟರಿಂದ ಒಂಬತ್ತು ವಚನ ಓದ್ತೀನಿ ನೋಡಿ ಪ್ರೇರಿ ಎರಡನೇ ಕುರಿತ ಪುಸ್ತಕ ನಾಲ್ಕನೇ ಅಧ್ಯಾಯ ವಚನಗಳು ಎಂಟು ಮತ್ತು ಒಂಬತ್ತು ಅದರಲ್ಲಿ ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತೀ ಸಂಕಟ ಪಡುವವರಲ್ಲ ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆ ಕಟ್ಟವರಲ್ಲ ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ ಕೆಡವಲ್ಪಟ್ಟವರಾಗಿದ್ದರು ಪ್ರಾಣ ನಷ್ಟಪಟ್ಟವರಲ್ಲ ಹಾಲೆಲ್ಲೂಯ್ಯ ಯಾಕೆ ಏಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿಬರುವುದಕ್ಕಾಗಿ ಹನ್ನೊಂದನೇ ವಚನದಲ್ಲಿ ಓದ್ತೀವಿ ಯೇಸುವಿನ ಜೀವವು ನಮ್ಮ ಮೃತ್ಯ ಶರೀರದಲ್ಲಿ ಉಂಟೆಂದು ತೋರಿಬರುತ್ತದೆ ಹಾಲೆಲ್ಲೋಯ್ಯ ಕಷ್ಟಪಟ್ಟರೂ ಕೂಡ ನಾವು ನಷ್ಟಪಟ್ಟವರಲ್ಲ ದಿಸೆ ಕಾಣದಿದ್ದರೂ ನಾವು ದಾರಿ ದಿಕ್ಕು ಕಾಣದವರಲ್ಲ ಒಂದು ವೇಳೆ ಇವು ನದಿಯಲ್ಲಿ ಹೋಗ್ತಾ ಇದ್ದೇವೆ ಜಲರಾಶ್ ದಿಕ್ಕೇ ಕಾಣ್ತಾ ಇಲ್ಲ ಡೋಂಟ್ ವರಿ ದ ಗಾಡ್ ಹೂ ಈಸ್ ಲೀಡಿಂಗ್ ಯು ಇಸ್ ದೇರ್ ಇನ್ ಯುವರ್ ಫ್ರೆಂಡ್ ನಿನ್ನನ್ನು ನಡೆಸುವಂಥ ದೇವರು ನಿನ್ನ ಮುಂದೆ ಹೋಗ್ತಾ ಇದ್ದಾರೆ ದಾರಿ ಕಾಣಲಿಲ್ಲ ಅಂತ ಅನ್ಕೋಬೇಡಿ ನೀವು ದೇವರ ಏಸ್ತನ ಮುಖವಂತಲ್ಲಿ ದ ನೀವು ದೃಷ್ಟಿಸಿ ಉಳ್ಳವರಾಗಿರುವುದಾದರೆ ಆತನ ನಿಮ್ಮದು ದಾರಿ ನಡೆಸುತ್ತಾನೆ ಮಾತ್ರವಲ್ಲ ಈ ವಚನ ನಲವತ್ತ್ ಮೂರನೇ ಏಷ್ಯಾ ನಲ್ವತ್ಮೂರು ಎರಡರಲ್ಲಿ ಇನ್ನೊಂದು ವಚನವನ್ನು ಓದ್ತೀವಿ ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ ಜ್ವಾಲೆಯು ನಿನ್ನನ್ನು ದಹಿಸದು ಉರಿಯಲ್ಲಿ ನೀನು ಇರುವಾಗ ನೀನು ಕಂದದಿರಿವಿ ಹಾಲಲ್ಲೂ ಯಾ ಯಾರು ಉರಿಯಲ್ಲಿ ಇದ್ದಿದ್ದು ಶಾದ್ರಾಕ್ ಮೇಷಾಕ್ ಬೇತ್ ನಗೋ ಮೂವರು ಬೆಂಕಿಯಲ್ಲಿ ಹಾಕಿದ್ದಾರೆ ಓ ದೇವರಾದ ಕರ್ತನೊಬ್ಬನೇ ಆರಾಧನೆ ಮಾಡಬೇಕು ಇಲ್ಲವಾದರೆ ನಿಮ್ಮನ್ನು ಬೆಂಕಿ ಕೊಂಡದಲ್ಲಿ ಹಾಕ್ತೀವಂತ ಹೇಳಿ ನೇಬುಗಾತ್ ನೇಚಾರನ್ನು ಬೆಂಕಿ ಕೊಂಡದಲ್ಲಿ ಹಾಕಿಬಿಟ್ರು ಆ ಮೂವರ ಶಾದ್ರಾಕ್ ಮೇಷಕ್ ನಾ ಹಾಬೇಗನ್ನು ಹಾಕಿದಾಗ ಓ ಆದರೆ ಅವರ ಮಧ್ಯದಲ್ಲಿ ದೇವರ ರೂಪದ ದೇವರ ಕುಮಾರನ ಸ್ವರೂಪದ ಮೇರೆಗೆ ಒಬ್ಬರು ಇದ್ದಾರೆ ಆ ವಚನವನ್ನು ಒತ್ತಿ ನೋಡಿ ಪ್ರೇರಿ ಎಷ್ಟು ಸುಂದರವಾಗಿದೆ ದೇವರಾದ ಕರ್ತನು ಬೆಂಕಿಯಲ್ಲಿ ನೀನು ಉರಿಯುವಾಗ ಉರಿಯಲ್ಲಿರುವಾಗ ನೀನು ಕಂದದಿರುವಿ ದಾನಿಯನ್ನ ಪುಸ್ತಕ ಮೂರನೇ ಅಧ್ಯಾಯ ಇಪ್ಪತ್ತೈದು ಮತ್ತು ಇಪ್ಪತ್ತ ಆರನೇ ವಚನ ಅದಕ್ಕೆ ಹೀಗೋ ಕಟ್ಟಿಲ್ಲ ಕಟ್ಟಿಲ್ಲದ ನಾಲ್ವರನ್ನು ನೋಡುತ್ತೀರಿ ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ ಅವರಿಗೆ ಯಾವ ಹಾನಿಯೂ ಇಲ್ಲ ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿದಾಗ ದಗದನೆ ಉರಿಯುವ ಆವಿಯ ಬಾಯಿಯ ಬಳಿಗೆ ಹೋಗಿ ಪರಾತ್ಮನ ದೇವರ ಸೇವಕರಾದ ಶಾದ್ರಾಕ್ ಮೇಷಾಕ್ ಆಬೇತ್ ನಗೋ ಎಂಬುವರೇ ಬನ್ನಿರಿ ಹೊರಗೆ ಬನ್ನಿ ಎಂದು ಕೂಗಲು ಶಾದ್ರಾಕ್ ಮೇಷಾಕ್ ಆಬೇತ್ನಗೋ ಎಂಬುವರು ಬೆಂಕಿಯಿಂದ ಹೊರಟು ಬಂದರು ಅಲ್ಲೆಲ್ಲೂಯ್ಯ ಬೆಂಕಿಯಿಂದ ಹೊರಟು ಬಂದಾಗ ಅವರು ಕಂದಲಿಲ್ಲ ಅವರು ಹೋಗಲಿಲ್ಲ ಅವರು ಕೂದಲು ಕೂಡ ಒಂದು ಸುಟ್ಟೋಗಲಿಲ್ಲ ಸುಟ್ಟ ವಾಸನೆ ಕೂಡ ಆಗಲಿಲ್ಲ ಯಾಕೆಂದರೆ ದೇವ ಕುಮಾರನಾದ ಕ್ರಿಸ್ತನವರ ಸಂಗಡ ಇದ್ದನು ನನ್ನ ಕೇಳುತ್ತಾ ಇರುವಂಥ ನನ್ನ ಪ್ರೀತಿಯ ಸಹೋದರನೇ ಸಹೋದರಿಯೇ ಬೆಂಕಿಯ ಉರಿಯಲ್ಲಿದ್ದರೂ ಕೂಡ ದಾರಿ ನಡೆಸುವಂತಹ ದೇವರು ದಾರಿ ನಡೆಸಿ ಸುಮ್ಮನೆ ಬಿಟ್ಟು ಬಿಡುವಂತಹ ದೇವರಲ್ಲ ನಿಮ್ಮ ಜೊತೆಗೆ ಇರುವಂತಹ ದೇವರು ಬೆಂಕಿಯ ಶೋಧನೆಯಲ್ಲಿ ಇದ್ದೇನೆ ಪಾಸ್ಟರ್ ನನಗೇನು ಇಲ್ಲ ಪಾಸ್ಟರ್ ನಾನು ತುಂಬ ಕಷ್ಟಪಡ್ತಾ ಇದ್ದೇನೆ ಪಾಸ್ಟರ್ ನೋ ದೇವರಾದ ಏಸು ಕ್ರಿಸ್ತರ ನಮ್ಮ ಸಂಗಡ ಇದ್ದಾರೆ ಅನೇಕ ಕಷ್ಟಗಳು ಬರಬಹುದು ನೀತಿವಂತರಿಗೆ ಸಂಭವಿಸುವಂಥ ಕಷ್ಟಗಳು ಹೆಚ್ಚಾಗಿದ್ದರೂ ಕೂಡ ಅವೆಲ್ಲಗಳನ್ನ ದೇವರಾದ ಕರ್ತನ ಬಿಡುಗಡೆ ಮಾಡುತ್ತಾನೆ ಅಂತ ವಚನ ಹೇಳ್ತದೆ ಮೂ ಕೀರ್ತನೆಗಳ ಪುಸ್ತಕ ಮೂವತ್ತ್ನಾಲ್ಕು ಹತ್ತೊಂಬತ್ತು ಇಪ್ಪತ್ತರಲ್ಲಿ ನೀತಿವಂತರಿಗೆ ಬರುವಂಥ ಕಷ್ಟಗಳು ಹೆಚ್ಚಾಗಿರುತ್ತದೆ ಆದರೆ ದೇವರಾದ ಕರ್ತನ ಅವೆಲ್ಲಗಳನ್ನ ಬಿಡುಗಡೆ ಮಾಡ್ತಾನೆ ದಾರಿ ನಡೆಸುವಂತಹ ದೇವರು ಕೈ ಬಿಡುವಂತಹ ದೇವರಲ್ಲ ನಾನು ಇಗೋ ನಾನು ನಿನ್ನನ್ನು ಬಿಟ್ಟು ತೊರೆಯುವುದೂ ಇಲ್ಲ ಕೈ ಬಿಡುವುದೂ ಇಲ್ಲ ಕೈ ಬಿಡುವುದು ಅಂದ್ರೆ ಏನು ಪ್ರಿಯರೇ ಚೆನ್ನಾಗಿರುವಾಗ ಎಲ್ಲರೂ ಜೊತೆಗಿರ್ತಾರೆ ಫ್ರೆಂಡ್ಸೆಲ್ಲ ಹತ್ರ ದುಡ್ಡು ಕಾಸು ಚೆನ್ನಾಗಿದ್ದಾರೆ ಸೌಂದರ್ಯ ಚೆನ್ನಾಗಿದ್ದರೆ ನಾವು ಒಳ್ಳೆಯ ಸ್ಥಾನಮಾನದಲ್ಲಿದ್ದರೆ ಆದರೆ ಅನೇಕ ಏ ನಾನು ನಿಮ್ಮ ಜೊತೆ ನಾನು ನಿಮ್ಮ ರಿಲೇಷನು ಅಂತ ಅವರು ಬರ್ತಾರೆ ತಮಗೆ ಏನೂ ಇಲ್ಲ ಹಣದ ಕಷ್ಟ ನಾವು ನೋಡೋಕ್ಕೆ ಚೆನ್ನಾಗಿಲ್ಲ ಸ್ಥಾನಮಾನ ಇಲ್ಲ ಬಡವರಿದ್ದರೆ ಯಾರೂ ಹತ್ರ ಕೂಡ ಬರೋದಿಲ್ಲ ಆ ಸಮಯಗಳಲ್ಲಿ ಏ ಸುಖ ಮಾತ್ರ ನಮ್ಮ ಸಂಗಡ ಇರುವುದು ಮರೆಯಬೇಡಿರಿ ನಾನು ನಿನ್ನನ್ನು ಬಿಟ್ಟು ತೊರೆಯುವುದಿಲ್ಲ ನಿನ್ನ ಆಶೀರ್ವಾದಕರವಾಗಿ ಹೆಂಗೆ ಇದ್ದೋ ಅದೇ ಥರ ದೇವರು ಇರ್ತಾನೆ ಕಷ್ಟದ ಮಧ್ಯದಲ್ಲಿ ಕೂಡ ಜೊತೆಗೆ ಇದ್ದು ದಾರಿ ನಡೆಸುವಂಥ ದೇವರೇ ನಮ್ಮ ದೇವರು ಈ ದೇವರ ಕೈ ಹಿಡಿದುಕೊಳ್ಳಿ ಪ್ರಿಯರೇ ನಾವು ಆತನು ಕೈ ಹಿಡಿದರೆ ಆತನು ಕೈ ಬಿಡುವಂಥ ದೇವರಲ್ಲ ನಾವು ಆತನ ಕೈ ಬಿಟ್ಟು ನಾವು ಓಡಿ ಹೋಗಬಾರ್ದು ಹಾಲೆಲ್ಲೋಯ್ಯ ಹಾಲೆಲ್ಲೋಯ್ಯ ಬಂದಿದ ಐದನೇ ಪಾಯಿಂಟಿಗೆ ಹೋಗೋಣ ನೋಡಿರಿ ಪ್ರಿಯರೇ ದೇವರಾದ ಕರ್ತನು ಆತನನ್ನು ಪ್ರೀತಿಸುವಂತಹ ಮಕ್ಕಳಿಗೆ ಎಲ್ಲ ಕಾರ್ಯವು ಆಗುವುದೆಲ್ಲ ಒಳ್ಳೆಯದಕ್ಕಾಗಿ ಎಂಬುದಾಗಿ ರೋಮಯ ಪುಸ್ತಕ ಎಂಟನೇ ಅದೇ ಇಪ್ಪತ್ತ ಎಂಟನೇ ವಶದಲ್ಲಿ ಓದ್ತೀನಿ ಆದ್ದರಿಂದ ಇವೆಲ್ಲವೂ ಈ ಒಂದು ಜ್ವಾಲೆಯಲ್ಲಿ ನಡೆಯುವುದು ಅಗ್ನಿಯಲ್ಲಿ ಹೋಗುವುದು ನೀರಿನ ಜಲರಾಶಿಗಳ ಮಧ್ಯದಲ್ಲಿ ನದಿಗಳ ಮಧ್ಯದಲ್ಲಿ ಹೋಗುವುದು ಅದು ನಮ್ಮ ಪಾಠವಾಗಿರುತ್ತದೆ ಮಾತ್ರವಲ್ಲ ಅದರ ಸಂಗಡ ದೇವರಾದ ಕರ್ತರು ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುತ್ತೇನೆ ಇದ್ದು ದಾರಿ ನಡೆಸುತ್ತೇನೆ ಉರಿಯಲ್ಲಿ ಇರುವಾಗ ನೀನು ಕಂದದಿರುವಿ ನಾನು ನಿನ್ನ ಜೊತೆಗೆ ಇದ್ದೀರಪ್ಪ ನೀನು ಕಂದದಿಲ್ಲ ಸುತ್ತಲೂ ನೋಡಿದಾಗ ಬೆಂಕಿ ಇರುತ್ತೆ ಸುತ್ತಲೂ ನೋಡಿದಾಗ ಜಲರಾಶಿಗಳಿರ್ತದೆ ಅಯ್ಯೋದ ಭಯ ಭಯ ಪಡಬೇಡಿರಿ ಹಾಲೆಲ್ಲೂ ಯಾ ದೇವರು ಯಾ ದೇವರು ಇದ್ದುದಾರಿ ನಡೆಸುವಂಥ ದೇವರು ನನ್ನ ದೇವರು ನಮ್ಮ ದೇವರು ಹಾಲೆಲ್ಲು ಯ ಯಾಲೆಲ್ಲೂ ಯ ಹಾಲೆಲ್ಲೂ ಯಾ ಎರಡನೇ ಕುರಿತ ಪುಸ್ತಕ ಒಂದನೆಯ ಅಧ್ಯಾಯ ಆರು ಮತ್ತು ಏಳನೇ ವಚನವನ್ನು ನಾನು ನಿಮಗಾಗಿ ಓದ್ತೀನಿ ಎರಡನೇ ಕುರಿತ ಪುಸ್ತಕ ಒಂದನೆಯ ಅಧ್ಯಾಯ ಆರು ಮತ್ತು ಏಳನೆಯ ವಚನ ಆದ್ದರಿಂದ ನಿಮಗೆ ಧೈರ್ಯವು ರಕ್ಷಣೆ ಉಂಟಾಗುತ್ತದೆಯೇ ನಮಗೆ ಸಂಕಟ ಪರಿಹಾರವಾಗುತ್ತದೋ ಅದರಿಂದ ನಿಮಗೆ ಆಧರಣೆ ಆಗುತ್ತದೆ ನೀವು ಅನುಭವಿಸುವಂತಹ ಬಾಧೆಗಳು ನಿಮಗೆ ತಾಳ್ಮೆಯಿಂದ ಸಹಿಸಿಕೊಳ್ಳುವ ಕೊಳ್ಳುವಂತೆ ಅದು ನಿಮ್ಮನ್ನು ಧೈರ್ಯಗೊಳಿಸುತ್ತದೆ ಹಾಲಲ್ಲೂಯ್ಯ ಹಾಲೆಲ್ಲೂಯ್ಯ ಮಾತ್ರವೇ ಅಲ್ಲ ನೀವು ಬಾಧೆಗಳಲ್ಲಿ ನಮ್ಮೊಂದಿಗೆ ಪಾಲುಗಾರರಾಗಿ ಇರುವ ಪ್ರಕಾರ ಆಧರಣೆಯಲ್ಲಿಯೂ ಪಾಲುಗಾರರಾಗಿದ್ದೀರೆಂದು ನೀವು ತಿಳಿದಿರುವುದರಿಂದ ನಿಮ್ಮ ವಿಷಯದಲ್ಲಿ ನಮಗಿರುವ ನಿರೀಕ್ಷೆಯು ದೃಢವಾಗಿದೆ ಹಾಲಲ್ಲೂಯ್ಯ ನಮಗೆ ಸಂಕಟ ಬರುತ್ತದೋ ಎಂಬುದಾಗಿ ಹೇಳುವಾಗ ನಮಗೆ ರಕ್ಷಣೆ ಕೂಡ ಇರ್ತದೆ ಜಲರಾಶಿಗಳು ಉರಿಯಲ್ಲಿ ಬೇಯುತ್ತದೋ ಎಂಬುದಾಗಿ ಹೇಳುವಾಗ ರಕ್ಷಣೆ ಕೂಡ ಇರ್ತದೆ ಎಂಬುದಾಗಿ ನಾವು ಮರೆಯಬಾರದು ಸಂಕಟ ಪರಿಹಾರವಾಗುತ್ತದೋ ಅದರಿಂದ ಆಧರಣೆ ಸಿಕ್ಕುತ್ತದೆ ಆಧರಣೆ ಸಿಗುತ್ತದೆ ಅಲ್ಲೂ ನಮಗೆ ರಕ್ಷಣೆ ಇರುತ್ತದೆ ಆಧರಣೆ ಇರುತ್ತದೆ ಇದರ ಮಧ್ಯದಲ್ಲಿ ದೇವರ ಅದಕ್ಕೆ ನಮಗೆ ಧೈರ್ಯಗೊಳಿಸುತ್ತಾನೆ ನಮ್ಮ ವಿಶ್ವಾಸವನ್ನ ಬಲಗೊಳಿಸುತ್ತಾನೆ ಇದು ದೇವರು ನಡೆಸುವಂಥ ವಿಧಾನ ಪ್ರೇಯರಿ ಅಲೆಲ್ಲೋಯ್ಯ ಬನ್ನಿ ಈಗ ಐದನೇ ಪಾಯಿಂಟಿಗೆ ಹೋಗೋಣ ಅಗತ್ಯಗಳನ್ನು ಸಂಧಿಸಿ ದಾರಿ ನಡೆಸುವಂತಹ ದೇವರು ನಮ್ಮ ದೇವರು ಹಾಲೆಲ್ಲೋಯ್ಯ ಅಗತ್ಯಗಳನ್ನು ಸಂಧಿಸುವಂತಹ ದೇವರು ಕೀರ್ತನೆಗಳ ಪುಸ್ತಕ ಇಪ್ಪತ್ತ ಮೂರನೆಯ ಅಧ್ಯಾಯ ಎರಡು ಮತ್ತು ಮೂರನೇ ವಚನ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಒಂದು ಕೀರ್ತನೆ ಕೀರ್ತನೆಗಳ ಪುಸ್ತಕ ಇಪ್ಪತ್ತ ಮೂರು ಎರಡು ಮತ್ತು ಮೂರನೇ ವಚನಗಳನ್ನು ನಾನು ನಿಮಗಾಗಿ ಓದ್ತೀನಿ ಆದರೂ ಹಸುರುಗಾವಲಲ್ಲಿ ತಂಗಿ ನನ್ನನ್ನು ತಂಗಿಸುತ್ತಾನೆ ವಿಶ್ರಾಂತಿಗಳ ವ ನೀ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ನನ್ನ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ದಾರಿ ನಡೆಸುತ್ತಾನೆ ಅಲೆಲುಯ್ಯ ಅಚ್ಚ ಹಸುರಿನ ಹಸುರುಗಾವಲೆಗಳಲ್ಲಿ ನಮ್ಮನ್ನು ದಾರಿ ನಡೆಸುವಂತಹ ದೇವರೇ ನಮ್ಮ ದೇವರು ಅಂದರೆ ಏನು ಪ್ರಿಯರೇ ಕುರಿಗಳು ಏನು ಬೇಕು ಆಹಾರ ಬೇಕು ಹಚ್ಚ ಹಸಿರಿನ ಹುಲ್ಲು ಬೇಕು ಅದರಲ್ಲಿ ಏನು ಇಲ್ಲದಂತೆ ತಾ ಏನು ಕೊರತೆ ಉಂಟಾಗದಂತೆ ದಾರಿ ನಡೆಸುತ್ತಾನೆ ನಮ್ಮ ದೇವರು ನೋಡಿರಿ ಪ್ರಿಯರೇಕ ಧರ್ಮೋಪದೇಶ ಕಾಣದ ಪುಸ್ತಕ ಇಪ್ಪತ್ತ ಒಂಬತ್ತನೇ ಅಧ್ಯಾಯ ಐದನೇ ವಚನದಲ್ಲಿ ಹೋಗ್ತೀವಿ ಇಸ್ರಾಲ್ರು ನೀವು ಅರಣ್ಯದಲ್ಲಿದ್ದಾಗ ನಿಮಗೆ ಯಾವುದೇ ಕೊರತೆಗಳು ಉಂಟಾಗದಂತೆ ನಿಮ್ಮ ದೇವರಾದ ಕರ್ತರು ನಿಮ್ಮನ್ನು ದಾರಿ ನಡೆಸಿದನಲ್ಲ ಮಾತ್ರವೇ ಅಲ್ಲ ಎರಡನೇ ಅದೇ ಧರ್ಮೋಪದೇಶ ಕಂಡ ಪುಸ್ತಕ ಎರಡನೇ ಅಧ್ಯಾಯ ಏಳನೇ ವಚನದಲ್ಲಿ ಏನು ಓದ್ತೀವಿ ನಿಮಗೆ ಯಾವುದೇ ಕೊರತೆಗಳು ಉಂಟಾಗದಂತೆ ದೇವರಾದ ಕರ್ತನು ನಿಮ್ಮ ಉಡುಪು ನಿಮ್ಮ ವಸ್ತ್ರ ನಿಮ್ಮ ಒಂದು ಜೋಡುಗಳು ಸವೆದು ಓದದಂತೆ ದೇವರಾದ ಕರ್ತನು ನಿಮ್ಮ ದಾರಿ ನಡೆಸಿದನಲ್ಲ ಯಾಕೆ ತಂದೆಯು ತನ್ನ ಮಗನನ್ನು ಹೋರುವ ಹಾಗೆ ನಿಮ್ಮನ್ನು ದೇವರಾದ ಕರ್ತನು ಹೊತ್ತುಕೊಂಡು ಬಂದನು ಆದ್ದರಿಂದ ಯಾವುದೇ ಕೊರತೆ ಉಂಟಾಗಲಿಲ್ಲ ಆಕಾಶದಿಂದ ಮನ್ನವನ್ನು ಸುರಿಸಿದರು ಮಾತ್ರವಲ್ಲ ಯೇಸು ಕ್ರಿಸ್ತರು ಲೂಕನ ಬರೆದ ಸುಮಾರ್ತೆ ಇಪ್ಪತ್ತ ಎರಡನೇ ಅಧ್ಯಾಯ ಮೂವತ್ತೈದನೇ ವರ್ಷದಲ್ಲಿ ಯೇಸುಕ್ರಿಸ್ತನ ಶಿಷ್ಯರನ್ನ ನೋಡಿ ಒಂದು ಮಾತನ್ನು ಹೇಳ್ತಾರೆ ಪ್ರಿಯರೇ ಈ ಯೇಸು ಕ್ರಿಸ್ತನು ಸೇವೆಗೆ ಶಿಷ್ಯರನ್ನ ಕಳಿಸಿಕೊಡುವಂತಹ ಸಮಯದಲ್ಲಿ ನೀವು ಏನು ತಗೊಂಡು ಹೋಗ್ಬೇಡ್ರಿ ಅಂತ ಹೇಳಿದರು ಶಿಷ್ಯರು ಏನು ಕೂಡ ತಗೊಂಡೋಗಿಲ್ಲ ಏನು ಹಮ್ಮಿಣಿ ತಗೊಂಡೋಗಿಲ್ಲ ಏನೂ ಕೂಡ ತೊಗೊಂಡೋಗಿಲ್ಲ ಆಗ ಯೇಸು ಸ್ವಾಮಿ ಕೇಳ್ತಾರೆ ನೀನು ಏ ನೀವೇನು ತೊಗೊಂಡೋಗಿಲ್ಲ ಊಟಕ್ಕೆ ನೀರಿನ ಬಾಟಲ್ ಕೂಡ ತೊಗೊಂಡೋಗಿಲ್ಲ ಊಟಕ್ಕೂ ತೊಗೊಂಡೋಗಿಲ್ಲ ಮನಿ ಪರ್ಸ್ ಕೂಡ ತಗೊಂಡೋಗಿಲ್ಲ ಅಂದರೆ ಹಣ ಕಾಸು ಏನು ತೊಗೊಂಡೋಗಿಲ್ಲ ಏನಾದರೂ ಕೊರತೆ ಬಂತಾ ಏನು ಕೊರತೆ ಬಂದಿಲ್ಲ ಅಂತ ಶಿಷ್ಯರು ಹೇಳ್ತಾರೆ ಅಂದರೆ ನೂಕರ ಬರೆದ ಸುಮಾರು ಇಪ್ಪತ್ತೆರಡು ಮೂವತ್ತೈದನ್ನು ನಾನು ಓದ್ತೀನಿ ಇಪ್ಪತ್ತೆರಡು ಮೂವತ್ತೈದು ಮತ್ತು ಆತನು ನಾನು ನಿಮ್ಮನ್ನು ನಾನು ನಿಮ್ಮನ್ನು ನಾನು ಹಮ್ಮಿಣಿ ಹಸಿಬೆ ಜೋಡುಗಳಿಲ್ಲದೆ ಕಳುಹಿಸಿದಾಗ ನಿಮಗೆ ಏನಾದರೂ ಕೊರತೆ ಆದೀತೋ ಎಂದು ಕೇಳಲು ಆತ ಅವರು ಏನೂ ಇಲ್ಲವೆಂದು ಉತ್ತರ ಕೊಟ್ಟನು ಹಾಲೆ ಲೂಯ್ಯ ಹಾಲೆ ನಾನು ನಿಮಗೆ ಸೇವೆ ಕಳಿಸ್ಕೊಟ್ನಲ್ಲ ನೀವು ಸೇವೆ ಮಾಡ್ಕೊಂಡು ಬನ್ನಿ ನನ್ನ ಹೆಸರಿನಲ್ಲಿ ದೇವಗಳನ್ನು ಓಡಿಸ್ರಿ ಆದರೆ ಏನೂ ತಗೊಂಡು ಹೋಗ್ಬೇಡ್ರಿ ಅಂತ ಹೇಳಿದರು ನಿಮಗೇನಾದರೂ ಕೊರತೆ ಬಂತಪ್ಪ ಏನೂ ಕೊರತೆ ಬಂದಿಲ್ಲ ಯಾಕೆಂದರೆ ಕೊರತೆ ಇಲ್ಲದೆ ನಡೆಸುವಂತಹ ದೇವರು ನಮ್ಮ ದೇವರು ಧರ್ಮೋಪದೇಶ ಕಾಂಡದಲ್ಲಿ ಓದ್ತೀವಿ ಆತನು ಯಾವುದೇ ಕೊರತೆ ಇಲ್ಲದೆ ದಾರಿ ನಡೆಸಿದಂತಹ ದೇವರೇ ನಮ್ಮ ದೇವರು ಹಾಲೆಲ್ಲೂ ಯಾಲಲ್ಲೂ ಈ ಹಾಲೆಲ್ಲೂ ಯಾವುದೇ ಕೊರತೆ ಇಲ್ಲದೆ ಇಸ್ರಾಲ್ ಜನರನ್ನು ದಾರಿ ನಡೆಸಿದಂತಹ ದೇವರು ಕೊರತೆ ಇಲ್ಲದೆ ದಾರಿ ನಡೆಸಿದ್ದಾನೆ ಅರಣ್ಯದಲ್ಲಿ ಸಿಟಿನಲ್ಲಿ ಇಲ್ಲ ಸಿಟಿನಲ್ಲಿ ಇವರಾದರೆ ಅವರಾದರೆ ಸಹಾಯ ಮಾಡಬಹುದು ಅರಣ್ಯದಲ್ಲಿ ಏನು ಕೊರತೆಗಳು ಬರದಂತೆ ಕಾಡಿನಲ್ಲಿ ಏನು ಕೊರತೆಗಳು ಬರದಂತೆ ದೇವರಾದ ಕತ್ತನು ದಾರಿ ನಡೆಸಿದನು ಹಾಲೆಲ್ಲೂ ಯ ಯಾಲೆಲ್ಲೂ ಯ ಧರ್ಮೋಪದೇಶ ಧರ್ಮೋಪದೇಶದ ಪುಸ್ತಕ ಇಪ್ಪತ್ತ ಒಂಬತ್ತನೇ ಅಧ್ಯಾಯ ಐದನೇ ವಚನ ನಲವತ್ತು ವರ್ಷ ನಾನು ನಿಮ್ಮನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬಂದಿದ್ದೇನಷ್ಟೇ ನಿಮ್ಮ ಮೈಮೇಲಿದ್ದ ಉಡುಪಲ್ಲಾಗಲಿ ಕಾಲಲ್ಲಿದ್ದ ಕೆರವಾಗಲಾಗಲಿ ಜೀರ್ಣವಾಗಲಿಲ್ಲ ನೀವು ರೊಟ್ಟಿಯನ್ನು ನೀವು ರೊಟ್ಟಿಯನ್ನು ತಿನ್ನಲಿಲ್ಲ ಕೊಡಲಿಲ್ಲ ಯಾವ ಮದ್ಯವನ್ನಾಗಲಿ ಕುಡಿಯಲೇ ಇಲ್ಲ ಯೋಹೋವನೇ ನಮ್ಮ ದೇವರು ಎಂಬುದು ನಿಮಗೆ ತಿಳಿದು ತಿಳಿಯಬೇಕೆಂಬ ಉದ್ದೇಶದಿಂದ ಹೀಗಾಯಿತು ಆಯಿತು ಹಾಲೆಲ್ಲೂಯ್ಯ ನಿಮಗೇನು ಕೊರತೆ ಆಗಲಿಲ್ಲ ಏನು ಕೊರತೆ ಆಗದಂತೆ ನಾನು ದಾರಿ ನಡೆಸಿದ್ದೇನೆ ಹಾಲೆಲ್ಲೂ ಯಾಲೆಲ್ಲೂ ಕೊರತೆಗಳನ್ನು ನೀಗಿಸಿ ದಾರಿ ನಡೆಸುವಂತಹ ದೇವರು ನಮ್ಮ ದೇವರು ಆರನೆಯದಾಗಿ ಕಾರ್ಗತ್ತಲೆಯ ಕಣಿವೆಯಲ್ಲಿ ನಾವು ನಡೆಯುವಾಗ ಆತನು ನಮ್ಮನ್ನು ದಾರಿ ನಡೆಸುತ್ತಾನೆ ಕೀರ್ತನೆಗಳ ಪುಸ್ತಕ ಇಪ್ಪತ್ತ ಮೂರನೆಯ ಅಧ್ಯಾಯ ನಾಲ್ಕನೆಯ ವಚನವನ್ನು ನಾನು ನಿಮಗೆ ಓದ್ತೇನೆ ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು ನೋಡಿರಿ ಪ್ರೇರೇ ನಾನು ಏಳು ಪಾಯಿಂಟ್ ಹೇಳ್ಕೊಂಡು ಬಂದೆ ಶತ್ರುಗಳ ಮಧ್ಯದಲ್ಲಿ ಇರುವಾಗ ನಾನು ನಿನ್ನ ಸಂಗಡ ಇದ್ದು ನಿನಗೆ ಜಯ ಕೊಡ್ತೀನಿ ಅಂತ ಹೇಳಿದರು ಕೇಡಿನಿಂದ ತಪ್ಪಿಸುವಾಗ ಐಗುಪ್ತದಿಂದ ದೇವರಾದ ಕತ್ತನ್ನು ನಾನು ಜೊತೆಗಿದ್ದು ಬೆಳೆಸ್ತೇನೆ ಅಂತ ಹೇಳ್ತಾರೆ ಮಾತ್ರವೇ ಅಲ್ಲ ಇಲ್ಲಿ ಕಾರ್ಗತ್ತಿಲಿನ ಕಣಿವೆಯಲ್ಲಿ ಇರುವಾಗ ನೀನು ಕತ್ತಲೆಯಲ್ಲಿದ್ದೇನೆ ನನಗೆ ಯಾರೂ ಇಲ್ಲ ಎಂಬುದ ಹೇಳುವಾಗ ಕಾರ್ಗತ್ತಿಲಿನ ಕಣಿವೆಯಲ್ಲಿ ಯಾರೂ ಕೂಡ ನಮ್ಮ ಇರಲ್ಲ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಈ ಒಂದು ಶ್ಯಾಡೋ ವಿಲ್ ನಾಟ್ ಫಾಲೋ ಮೀ ಇನ್ ಮೈ ಡಾರ್ಕ್ ಡೇಸ್ ಅಂದರೆ ನೆರಳು ಬೆಳಕಿರುವಾಗ ನಮಗೆ ನೆರಳು ಇರ್ತದೆ ಕತ್ತಲೆ ಇರುವಾಗ ನೆರಳು ಎಲ್ಲಿರುತ್ತೆ ಪ್ರಿಯರೇ ಕತ್ತಲೆ ಇರುವಾಗ ನೆರಳು ನೆರಳೇ ಬೀಳಲ್ಲ ಫುಲ್ ಕತ್ತಲೆ ಇರುತ್ತಲ್ಲ ಆ ಕತ್ತಲೆ ಸಮಯದಲ್ಲಿ ಯಾರು ನೆರಳು ಕೂಡ ನಮ್ಮ ಜೊತೆಗೆ ಇರೋದಿಲ್ಲ ಆದರೆ ದೇವರಾದ ಕರ್ತನು ಕಾರ್ಗತ್ತಿನ ಕಣಿವೆಯಲ್ಲಿ ನಾನು ಸಂಗಡ ಇರುತ್ತೇನೆ ಅಂತ ದೇವರಲ್ಲಿ ವಾಗ್ದಾನ ಕೊಡ್ತಾ ಇದ್ದಾರೆ ಅಲ್ಲೂಯ್ಯ ಕೀರ್ತನೆಗಳ ಪುಸ್ತಕ ನೂರ ಏಳು ಹದಿನಾಲ್ಕರಲ್ಲಿ ವಚನದಲ್ಲಿ ಓದ್ತೇವೆ ಇಸ್ರಾಲ್ ಜನರು ಘೋರ ಅಂಧಕಾರದಿಂದ ದೇವರಾದ ಕರ್ತನ ಬೆಳೆಸಿದನು ಎಂಬುದಾಗಿ ಘೋರ ಅಂಧಕಾರದಿಂದ ದೇವರಾದ ಕರ್ತನ ಬಿಡಿಸುವಂತಹ ದೇವರೇ ನಮ್ಮ ದೇವರು ಕತ್ತಲೆಯು ಆತನಿಗೆ ಕತ್ತಲೆಯೇ ಇಲ್ಲ ಎಂಬುವುದಾಗಿ ಕೀರ್ತನೆಗಳ ಪುಸ್ತಕ ನೂರ ಮೂವತ್ತೊಂಬತ್ತು ಹನ್ನೊಂದು ಮತ್ತು ಹನ್ನೆರಡನೇ ಮಂಚದಲ್ಲಿ ಓದ್ತೀವಿ ಕತ್ತಲೆಯಲ್ಲಿ ನಡೆಯುವಾಗಲೂ ಕೂಡ ದೇವರಾದ ಕತ್ತನ್ನು ನಮ್ಮ ಸಂಗಡ ಇರುತ್ತಾನೆ ಹಾಲೆಲ್ಲೂಯ್ಯ ಹಾಲೆಲ್ಲೂ ಯಾಲೆಲ್ಲೂ ಯಾ ಒಬ್ಬ ಸಹೋದರಿ ನನಗೆ ಸಾಕ್ಷಿ ಹೇಳಿದ್ರು ಇಷ್ಟು ದಿವಸ ಕತ್ತಲೆಯಲ್ಲಿದೆ ಪಾಸ್ ನೀವು ಪ್ರಾರ್ಥನೆ ಮಾಡಿ ಮಾಡಿ ಇವಾಗ ನಾನು ಬೆಳಕಲ್ಲಿ ಬಂದಿದ್ದೇನೆ ಯೇಸು ಕ್ರಿಸ್ತನ ಅರಿತುಕೊಂಡು ನಾನು ಬೆಳಕಲ್ಲಿ ಬಂದುಬಿಟ್ಟಿದ್ದೇನೋ ಅಂತ ನನಗೆ ಒಂದು ಒಂದು ಅರಿವು ಉಂಟಾಗಿದೆ ಅಂತ ಇದು ದೇವರು ಮಾಡುವಂಥ ಅದ್ಭುತ ಪ್ರಿಯರೇ ಏಳನೆಯದಾಗಿ ಕೊನೆಯದಾಗಿ ನಮಗೆ ಆಲೋಚನೆ ಹೇಳಿ ನಡೆಯುವಂತ ನಡೆಸುವಂತಹ ದೇವರು ನಮ್ಮ ದೇವರು ಕೀರ್ತನೆಗಳ ಪುಸ್ತಕ ಮೂವತ್ತ ಎರಡು ಎಂಟು ಮೂವತ್ತ ಎ ಮೂವತ್ತ ಎರಡನೇ ಅಧ್ಯಾಯ ಎಂಟನೇ ವಚದಲ್ಲಿ ಓದ್ತೀವಿ ನೋಡಿ ಯಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ದೇವರು ಹೇಗೆ ನಡೆಸುತ್ತಾನೆಂದರೆ ಆಲೋಚನೆ ಹೇಳಿ ನಿನಗೆ ದಾ ನಡೆಸುತ್ತಾರೆ ಬರೀ ಶತ್ರುಗಳನ್ನು ಬಿಡಿಸಿ ಜೊತೆಗಿದ್ದು ಬಿಡುವುದು ಮಾತ್ರವಲ್ಲ ಜಲರಾಶಿಗಳನ್ನ ಹಾದುವಾಗ ಜೊತೆಯಲ್ಲಿದ್ದು ಜಲರಾಶಿಗಳನ್ನ ಬೀಳದಂತೆ ಮುಳುಗದಂತೆ ಉರಿಯದಂತೆ ಜ್ವಾಲೆಯಿಂದ ಕಾಪಾಡುವಂಥ ದೇವರು ಮಾತ್ರವೇ ಅಲ್ಲ ಕಷ್ಟಗಳು ಬಂದವಾಗ ಆಲೋಚನೆ ಹೇಳ್ಕೊಡ್ತಾರೆ ಪ್ರಿಯರೇ ಆ ಆಲೋಚನೆ ನಾವು ಕೇಳಬೇಕು ಅನೇಕರು ಓಹ್ ಕಷ್ಟ ಬಂತು ಇದನ್ನು ಮಾಡೋಣ ಅದನ್ನು ಮಾಡೋಣ ಅದನ್ನು ಮಾಡೋಣ ಇದನ್ನು ಮಾಡೋಣ ನೋ ಇದು ಸರಿಯಲ್ಲ ಅದು ಸರಿಯಲ್ಲ ನಮ್ಮ ಒಂದು ಮೂಳೆ ಯೋಚನೆಯಲ್ಲಿ ನಮ್ಮ ಮೆದುಳಿನ ಒಂದು ಯೋಚನೆಯಲ್ಲಿ ಹೋಗಬೇಡ್ರಿ ದಯಮಾಡಿ ದೇವರ ದಾರಿಗೆ ಒಪ್ಪಿಸಿಕೊಡಿರಿ ನಿನ್ನ ಮಾರ್ಗವನ್ನು ಕರ್ತರಿಗೆ ಒಪ್ಪಿಸಿಕೊಡು ಎಂಬುದಾಗಿ ಜ್ಞಾನೋಕ್ತಿಗಳ ಪುಸ್ತಕ ಮೂರನೇ ಅಧ್ಯಾಯ ಎರಡನೇ ವರ್ಷದಲ್ಲಿ ಓದ್ತೀವಿ ನಮ್ಮ ಮಾರ್ಗವನ್ನು ದೇವರಿಗೆ ಒಪ್ಪಿಸಬೇಕು ಆತನ ಆಲೋಚನಾ ಕರ್ತನು ಆಲೋಚನಾಕರ್ತನು ಆತನ ಆಲೋಚನೆಯಲ್ಲಿ ಎರೆಮೆಯ ಪ್ರವಾದನೆಗ್ರಂಥ ಮೂವತ್ತ ಎರಡು ಹತ್ತೊಂಬತ್ತು ಓದ್ತೇವೆ ಭಾಳ ಚೆನ್ನಾಗಿದೆ ಆ ವಚನ ನೀನು ಆಲೋಚನೆಯಲ್ಲಿ ಆಲೋಚನೆಯಲ್ಲಿ ಶ್ರೇಷ್ಠನು ಕಾರ್ಯದಲ್ಲಿ ಸಮರ್ಥನು ನೀನು ಪ್ರತಿಯೊಬ್ಬನಿಗೆ ಅವನವನ ಕರ್ಮಕ್ಕೂ ನಡೆದಿಗೂ ತಕ್ಕ ಪ್ರತಿಫಲವನ್ನು ಕೊಡಬೇಕೆಂದು ನರಜನ್ಮದವರ ಮಾರ್ಗದೆಲ್ಲ ಕಣ್ಣಾನೆ ನೋಡುತ್ತಿ ನೀನು ಆಲೋಚನೆಯಲ್ಲಿ ಶ್ರೇಷ್ಠನು ಆಲೋಚನೆಯಲ್ಲಿ ಶ್ರೇಷ್ಠನು ನಮ್ಮ ದೇವರು ಆಲೋಚನೆ ಕೇಳಿರಿ ಆತನು ಆಲೋಚನೆ ಹೇಳಿಕೊಡುತ್ತಾನೆ ನೋಡಿರಿ ಪ್ರೇರಿ ದೇವರು ಎಷ್ಟು ಸುಂದರವಾಗಿ ಏಳು ವಿಧವಾಗಿ ದಾರಿ ನಡೆಸುತ್ತಾನೆ ನನಗೆ ಗೊತ್ತಿದೆ ಹೇಳು ಇನ್ನೂ ಅನೇಕ ಕಾರ್ಯಗಳಿದೆ ನಾವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಏಳು ಕಾರ್ಯಗಳನ್ನು ನಾನು ನಿಮಗೆ ಹೇಳಿದೆ ಪ್ರಥಮ ಕಾರ್ಯಗಳು ಒಳ್ಳೆಯ ದಾರಿಯನ್ನು ನಮಗೆ ಹೇಳಿಕೊಟ್ಟು ವೃದ್ಧಿ ಮಾರ್ಗವನ್ನು ಹೇಳಿಕೊಟ್ಟು ದಾರಿ ನಡೆಸುತ್ತ ದಾರಿ ನಡೆಸುತ್ತಾನೆ ಎರಡನೇದಾಗಿ ಕೆಡ್ಡುಕರಿಂದ ದೇವರು ನಮ್ಮನ್ನು ತಪ್ಪಿಸಿ ದಾರಿ ನಡೆಸಿ ನಮ್ಮ ಜೊತೆಗಿರುತ್ತಾನೆ ಮೂರನೆಯದಾಗಿ ಸೈತಾನ್ನ ಕ್ರಿಯೆಗಳಿಂದ ಶತ್ರುಗಳಿಂದ ಬಿಡಿಸಿ ನಮ್ಮನ್ನು ಕಾದು ದಾರಿ ನಡೆಸುತ್ತಾನೆ ನಾಲ್ಕನೆಯದಾಗಿ ಅನೇಕ ಸಮಸ್ಯೆಗಳ ಮಧ್ಯದಿಂದ ಬಿಡಿಸಿ ಸಮಸ್ಯೆಗಳ ಮಧ್ಯದಲ್ಲಿ ಇದ್ದು ದಾರಿ ನಡೆಸುತ್ತಾನೆ ಐದನೇದಾಗಿ ನಮ್ಮ ಎಲ್ಲ ಅಗತ್ಯಗಳನ್ನು ಸಂಧಿಸಿ ಕೊರತೆಯಿಲ್ಲದೆ ನಮ್ಮ ಜೊತೆಗಿದ್ದು ದಾರಿ ನಡೆಸುತ್ತಾನೆ ಆರನೆಯದಾಗಿ ಕರ್ಗತ್ತಲೆಯ ಕಣಿವೆಯಲ್ಲಿ ಇದ್ದಾಗಲೂ ಕೂಡ ಯಾರೂ ನಮ್ಮ ಜೊತೆಗಿರುವುದಿಲ್ಲ ನೆರಳು ಕೂಡ ನಮ್ಮ ಜೊತೆಯಲ್ಲಿ ಇರುವುದಿಲ್ಲ ಆದರೆ ದೇವರಾದ ಕತ್ತು ನಮ್ಮ ಜೊತೆಗಿದ್ದು ದಾರಿ ನಡೆಸುತ್ತಾನೆ ಏಳನೆಯದಾಗಿ ಆ ತಮಗೆ ಆಲೋಚನೆ ಕೊಟ್ಟು ದಾರಿ ನಡೆಸುತ್ತಾನೆ ಎಷ್ಟು ಒಳ್ಳೆಯ ದೇವರು ಈ ಒಳ್ಳೆಯ ದೇವರನ್ನ ಹಿಡಿದುಕೊಳ್ಳಿರಿ ಈ ಥರ ಮಾರ್ಗದಲ್ಲಿ ನಡೆಯಿರಿ ಬನ್ನಿರಿ ಕರ್ತನ ದಾರಿಯಲ್ಲಿ ನಡೆಯೋಣ ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುತ್ತದೆ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವಂತಹ ಒಳ್ಳೆಯ ತಂದೆಯಾದ ನನ್ನ ದೇವರೇ ಈ ಸಮಯದಲ್ಲಿ ಶೂರಾಬಾಕ ಸಂದು ನ ಬಲಾಕ್ಯ ಸಿ ಅಂದು ನಾಭ ಅನೇಕರು ದೇವರೇ ಈ ಒಂದು ಭಾಗದಲ್ಲಿ ಭಾಗವಹಿಸಿದ್ದಾರೆ ದೇವರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಒಬ್ಬೊಬ್ಬರಿಗೆ ದೇವರ ದಾರಿಯಲ್ಲಿ ನಡೆಯುವಂತಹ ನಿನ್ನ ಮಾರ್ಗವನ್ನು ಕರ್ತನಿಗೆ ಒಪ್ಪಿಸಿಕೊಡು ಎಂಬುದಾಗಿ ಹೇಳುವಾಗ ದೇವರೇ ಒಪ್ಪಿಸಿಕೊಟ್ಟಿದ್ದಾರೆ ಸ್ವಾಮಿ ಅವರನ್ನು ಎಲ್ಲ ಕೆಡುಕನಿಂದ ಸೈತ್ತಾನ್ನ ಕ್ರಿಯಗಳಿಂದ ಮಾತ್ರ ಶಕ್ತಿ ಕ್ರಿಯೆಗಳಿಂದ ಸಮಸ್ಯೆಗಳಿಂದ ಬಿಡಿಸಿ ದಾರಿ ನಡೆಸಿರಿ ಸ್ವಾಮಿ ದಾರಿ ನಡೆಸುವಂಥ ದೇವರು ನೀವು ದಾರಿ ನಡೆಸುವಂಥ ದೇವರು ನೀವು ದಾರಿ ನಡೆಸುವಂಥ ದೇವರು ನೀವು ಅವರ ಕಣ್ಣೀರನ್ನು ಒರೆಸಿರಿ ಎಲ್ಲ ಒಳಗೆ ಬಿಡುಗಡೆ ಮಾಡಿರಿ ನೀವೇ ಅವರ ಮುಂದೆ ಹೋಗಿರಿ ದಾರಿ ನಡೆಸಿರಿ ಸ್ವಸ್ಥತೆ ಮಾಡಿರಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇನ್ 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 ಗಾಡ್ ಬ್ಲಸ್ ಯು ಪ್ರೇರೇ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಕಾರ್ಯಕ್ರಮದ ಮೂಲಕವಾಗಿ ಆಶೀರ್ವಾದ ಹೊಂದಿಕೊಂಡರೆ ತಿಳಿಪಡಿಸಿ ಮಾತ್ರವೇ ಅಲ್ಲ ದೇವರಾದ ಕರ್ತನು ನಿಮಗೆ ನಿಮಗೆ ಪ್ರಾರ್ಥನಾ ವಿಜ್ಞಾಪನೆ ಇರುವುದನ್ನು ನಿಮಗೆ ತಿಳಿಯಪಡಿಸಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ ಗಾಡ್ ಬ್ಲಸ್ ಯು ಗಾಡ್ ಬ್ಲಸ್ ಯು ಗಾಡ್ ಬ್ಲಸ್ ಯು